नमस्कार वीक्षकरे, नानु संदीप कुमार हिरेमठ। इदिन लक्ष लक्ष कोटि कोटि हण प्राप्ति आगे ना श्रीमंतर आगे अष्टैश्वर्य प्राप्ति आगे कुबेरन अनुग्रह कुबेरन आशीर्वाद लक्ष्मी आशीर्वाद लक्ष्मी अनुग्रह लक्ष्मी कुबेरर आशीर्वाद अनुग्रह ಹಣ ಪ್ರಾಪ್ತಿ ಧನ ಪ್ರಾಪ್ತಿ ಆಗಬೇಕಪ್ಪ ಅಂತಂದರೆ ಏನು ಮಾಡಬೇಕಪ್ಪ ಅಂತಂದರೆ ದೀಪಾವಳಿ ಅಮಾವಾಸ್ಯೆ ದಿನ ಸ್ಟಾರ್ಟ್ ಮಾಡಬೇಕು. ಇದನ್ನು ದೀಪಾವಳಿ ಅಮಾವಾಸ್ಯೆ ದಿನ ಸ್ಟಾರ್ಟ್ ಮಾಡಬೇಕು, ಅಥವಾ ಹುಣ್ಣಿಮೆ ಶುಕ್ರವಾರ ಜ್ಯೇಷ್ಠ ನಕ್ಷತ್ರ ಅಥವಾ ಪುಷ್ಯ ನಕ್ಷತ್ರ ಬಂದಾಗ, ಅಥವಾ ಅಮಾವಾಸ್ಯೆ ಶುಕ್ರವಾರ ಜ್ಯೇಷ್ಠ ನಕ್ಷತ್ರ ಅಥವಾ ಪುಷ್ಯ ನಕ್ಷತ್ರ ಬಂದಾಗ ಸ್ಟಾರ್ಟ್ ಮಾಡಬೇಕಾಗುತ್ತೆ, ಅಥವಾ ಹುಣ್ಣಿಮೆ ಶುಕ್ರವಾರ ಅಥವಾ ಅಮಾವಾಸ್ಯೆ ಶುಕ್ರವಾರ ಬಂದಾಗ ಇದನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಏನು ಮಾಡಬೇಕಪ್ಪ ಅಂತಂದರೆ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನದಿಂದ ಒಂದು ಲಕ್ಷ್ಮಿ ಫೋಟೋ ಬೇಕಾಗುತ್ತೆ, ಅಥವಾ ತುಮಕೂರು ಜಿಲ್ಲೆ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನದಿಂದ ಲಕ್ಷ್ಮೀ ಒಂದು ಫೋಟೋ. ಇವೆರಡರಲ್ಲಿ ಲಕ್ಷ್ಮೀ ದೇವಸ್ಥಾನ ಗೊರವನಹಳ್ಳಿ ತುಮಕೂರು ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನದಿಂದ ಒಂದು ಲಕ್ಷ್ಮೀ ಫೋಟೋ, ಅಥವಾ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನದ ಒಂದು ಫೋಟೋ ಬೇಕಾಗುತ್ತೆ. ಲಕ್ಷ್ಮೀ ಫೋಟೋ ನೀವನ್ನು ತಗೊಂಬರ್ರಿ, ಅಥವಾ ಯಾರಾದರೂ ಹೋದರೆ ಅವರಿಂದ ತರಿಸ್ಕೊಳ್ಳಿ. ಇದನ್ನು ಮನೆ ಒಳಗಡೆ ದೇವರ ಮನೆಯಲ್ಲಿ ಇಟ್ಟುಬಿಟ್ಟು ಒಂದು ಬೆಳ್ಳಿಯಲ್ಲಿ ಆನೆ ಮಾಡಿಸ್ಕೊಬೇಕು. ಬೆಳ್ಳಿಯಲ್ಲಿ ಆನೆ, ಯಾಕೆಂದರೆ ಕುಬೇರನ ವಾಹನ ಬಂದು ಇಲ್ಲಿ ಆನೆ ಆಗುತ್ತೆ. ಆನೆ ಬೆಳ್ಳಿಯಲ್ಲಿ ಆನೆ ಮಾಡಿಸ್ಕೊಬೇಕು. ಆನೆಯ ಬಲಗಾಲು ಮುಂದೆ ಬಂದಿರಬೇಕು, ಆನೆ ಸೊಂಡಲು ಮೇಲಕ್ಕೆತ್ತಿರಬೇಕು, ಆನೆ ಮೇಲೆ ಕುಬೇರನ ಒಂದು ವಿಗ್ರಹ ಪ್ರತಿಷ್ಠಾಪನೆ ಆಗಿರಬೇಕು, ಒಂದು ಕುಬೇರ ಆನೆ ಮೇಲೆ ಕೂತ್ಕೊಂಡಿರಬೇಕು. ಇದನ್ನು ಆ ಒಂದು ಲಕ್ಷ್ಮೀ ಫೋಟೋ ಮುಂದೆ ಈ ಆನೆ ಕುಬೇರ ಕೂತಿರುತ್ತಲ್ಲ ಈ ಒಂದು ಬೆಳ್ಳಿಯಲ್ಲಿ ಮಾಡಿಸ್ಕೊಂಡು ಅದನ್ನು ನಿಮ್ಮ ದೇವ್ರ ಮನೆಯಲ್ಲಿ ಉತ್ತರಾಭಿಮುಖವಾಗಿ ಇಡಬೇಕು. ತಟ್ಟೆ ಒಳಗಡೆ ಒಂದು ಸ್ವಲ್ಪ ಅಕ್ಷತೆ ಕಾಳು ಹಾಕ್ಬಿಟ್ಟು ಅದ್ರ ಮೇಲೆ ಇದನ್ನು ಪ್ರತಿಷ್ಠಾಪನೆ ಮಾಡಿಬಿಟ್ಟು ದೀಪಾವಳಿ ಅಮಾವಾಸ್ಯೆಯಿಂದ ಸ್ಟಾರ್ಟ್ ಮಾಡಿ, ಅಥವಾ ಇವಾಗ ನಾನು ಯಾವ್ಯಾವ ಕಾಂಬಿನೇಷನ್ ಹೇಳಿದಿನ ಆ ಒಂದು ತಿಥಿ ವಾರ ನಕ್ಷತ್ರಗಳಲ್ಲಿ ಇದನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಮಾಡಿದಾಗ ನೀವು ಈಗ ನಾನು ಹೇಳೋ ಮಂತ್ರನ 108 times ಪಠಣೆ ಮಾಡಬೇಕಾಗುತ್ತೆ. ಕುಬೇರ ಲಕ್ಷ್ಮೀ ಮಂತ್ರ, ಕುಬೇರ ಮಂತ್ರ ಬಂದು ಓಂ ಶ್ರೀ ವಜ್ರದೇಹಾಯ ಪುಲಸ್ತ್ಯ ಪುತ್ರಾಯ ವೈಶ್ರವಣಾಯ ನಮೋ ನಮಃ, ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಯೇ ಧನಧಾನ್ಯ ಸಮೃದ್ಧಿ ಮೇ ದೇಹಿ ದಾಪಯ ಸ್ವಾಹ, ಓಂ ಶ್ರೀಂ ಹ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಹಷ್ಟಲಕ್ಷ್ಮೀ ಮಮ ಗೃಹ ಧನಂ ಪುರಾಯ ಪುರಾಯ ನಮಃ, ಓಂ ಶ್ರೀಂ ಓಂ ಹ್ರೀಂ ಶ್ರೀಂ ಓಂ ಹ್ರೀಂ ಶ್ರೀಂ ಕ್ಲೀಂ ಕುಬೇರಾಯ ನಮಃ, ಅಥವಾ ವಿತ್ತೇಶ್ವರಾಯ ನಮಃ ಅಂತ ಕುಬೇರ ಮಂತ್ರನ ಪಠಣೆ ಮಾಡ್ತಿದ್ರೆ ಖಂಡಿತವಾಗೂ ಲಕ್ಷ್ಮೀ ಕುಬೇರನ ಆಶೀರ್ವಾದ ಅನುಗ್ರಹ ಆಗುತ್ತೆ. ಇದನ್ನು ಅವತ್ತಿನ ದಿನ ಸ್ಟಾರ್ಟ್ ಮಾಡಿಬಿಟ್ಟು ಪ್ರತಿ ಮಂಗಳವಾರದ ದಿನ, ಪ್ರತಿ ಬುಧವಾರದ ದಿನ, ಪ್ರತಿ ಶುಕ್ರವಾರದಂದು ಕಂಪಲ್ಸರಿ ಮನೆಯಲ್ಲಿ ಪೂಜೆ ಮಾಡಲೇಬೇಕು. ಆ್ಯಸ್ ಯೂಸ್ವಲಿ ಇದ್ರ ಮುಂದೆ ಎರಡು ಬೆಳ್ಳಿ ದೀಪ ಇದ್ದರೆ ಬೆಳ್ಳಿ ದೀಪ ಇಡಿ, ಮಾಮೂಲು ದೀಪದಲ್ಲಿ ಕೊಬ್ಬರಿ ಎಣ್ಣೆ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಎರಡೆರಡು ಬತ್ತಿ ಹಾಕಿ ದೀಪ ಹಚ್ಚಿಬಿಟ್ಟು ಕಮಲದ ಹೂವು ಸಮರ್ಪಣೆ ಮಾಡಿ, ಹೂವು ಸಮರ್ಪಣೆ ಮಾಡಿಬಿಟ್ಟು ಊದಿನ ಕಡ್ಡಿ ಕರ್ಪೂರದಿಂದ ಪೂಜೆ ಪುನಸ್ಕಾರಗಳೆಲ್ಲ ನೀವು ಮಾಡಿಬಿಟ್ಟು ಈ ಮಂತ್ರನ ಪಠಣೆ ಮಾಡಬೇಕು. ಇದನ್ನು ನೀವು ಮಾಡುವ ಸಂದರ್ಭದಲ್ಲಿ ಮನೆಯಲ್ಲಿ ಯಾವುದೇ ರೀತಿ ಕಲಹಗಳು ಮಾಡ್ಕೊಳಂಗಿಲ್ಲ, ಗಂಡ ಹೆಂಡತಿ ಜಗಳಗಳು ಮಾಡ್ಕೊಳಂಗಿಲ್ಲ, ಗಂಡ ಹೆಂಡತಿಗೆ ಬೈಯಂಗಿಲ್ಲ, ಹೆಂಡತಿ ಗಂಡನಿಗೆ ಬೈಯಂಗಿಲ್ಲ, ತಂದೆ ತಾಯಿ ಮಕ್ಕಳಿಗೆ ಬೈಯಂಗಿಲ್ಲ, ಮಕ್ಕಳು ತಂದೆ ತಾಯಿಗೆ ಏನೂ ಅನ್ನಂಗಿಲ್ಲ. ಮನೆಯಲ್ಲಿ ಮಾಂಸ ನಿಷಿದ್ಧ, ಮಾಂಸಾಹಾರ ಸೇವನೆ ಮಾಡಬಾರ್ದು. 1 ವರ್ಷಗಳ ಕಾಲ ಮಾಡಬೇಕು ಇದನ್ನು. ಯಾರು 1 ವರ್ಷಗಳ ಕಾಲ ಕಂಟಿನ್ಯೂಸ್ ಪ್ರೊಸೆಸ್ಸಲ್ಲಿ ಮಾಡ್ತಾರೋ ಖಂಡಿತವಾಗಲೂ ಅವರಿಗೆ ಲಕ್ಷ್ಮೀ ಕುಬೇರನ ಆಶೀರ್ವಾದ ಅನುಗ್ರಹ ಆಗುತ್ತೆ. ಧನಪ್ರಾಪ್ತಿ ಹಣಪ್ರಾಪ್ತಿ ಆಗೋದಲ್ಲಿ ಸಂಶಯವೇ ಇಲ್ಲ. ಯಾವುದೇ ಕಾರಣಕ್ಕೂ ಮಾಂಸಾಹಾರ ನಿಷಿದ್ಧ. ಮಂಗಳವಾರ ಬುಧವಾರ ಶುಕ್ರವಾರ ಬೆಳಗ್ಗೆ 6-7 ಗಂಟೆ ಸಂಜೆ 6-7 ಗಂಟೆ ಒಳಗಡೆ ಕಂಪಲ್ಸರಿ ಪೂಜೆ ಪುನಸ್ಕಾರಗಳು ಮಾಡಲೇಬೇಕು ಶ್ರದ್ಧಾಭಕ್ತಿಯಿಂದ. ಅರ್ಥ ಆಯ್ತಾ? ಮತ್ತು ಮನೆಯಲ್ಲಿ ಹೆಂಡತಿನ ಬೈಕೊಳಂಗಿಲ್ಲ, ಗಂಡನ್ನ ಬೈಕೊಳಂಗಿಲ್ಲ, ಮನೆಯಲ್ಲಿ ಕೆಟ್ಟು ಮಾತಾಡೋಂಗಿಲ್ಲ, ಅಬ್ಯೂಸ್ ಮಾತುಗಳೆಲ್ಲ
ಲ್ಯಾಂಗ್ವೇಜ್ಗಳೆಲ್ಲ ಮಾತಾಡೋಂಗಿಲ್ಲ, ಕೆಟ್ಟ ಮಾತುಗಳು ಆಡೋಂಗಿಲ್ಲ, ಮನೆಯಲ್ಲಿ ಕಲಹಗಳು ಯಾವುದೇ ಕಾರಣಕ್ಕೂ ಮಾಡ್ಕೊಬಾರ್ದು. ಶ್ರದ್ಧಾಭಕ್ತಿಯಿಂದ ಮಾಡಿದರೆ ಖಂಡಿತವಾಗ್ಲೂ ಲಕ್ಷ್ಮೀ ಕುಬೇರ ಆಶೀರ್ವಾದ ಅನುಗ್ರಹ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ಸಂದೀಪ್ ಕುಮಾರ್ ಹಿರೇಮಠ್ ಅಂತ ಟೈಪ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು, ಸಾಕಷ್ಟು ವೀಡಿಯೋಸ್ ಬಿಟ್ಟಿದ್ದೀನಿ, ಎಲ್ಲ ವೀಡಿಯೋಸ್ ನೋಡಿ ಯುಟಿಲೈಸ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾಮೆಂಟ್ಸ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು.